ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಪಾಮನಕಲ್ಲೂರಿನ ಆದಿ ಬಸವೇಶ್ವರ ದೇವಸ್ಥಾನದ ಮುಂದೆ ಸಹಸ್ರಾರು ರೈತರು ಎನ್ಆರ್ಪಿಸಿ 5A ಕಾಲುವೆ ಯೋಜನೆ ಜಾರಿಗೆ ತರಲೇಬೇಕೆಂದು ಆರಂಭಿಸಿದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಇಂದಿಗೆ 32ನೇ ದಿನಕ್ಕೆ ಕಾಲಿಟ್ಟಿದೆ ಆದರೆ ಸರ್ಕಾರ ಇವರೊಂದಿಗೆ ಟೂ ಬಿಟ್ಟಿದೆ ಆದರೆ ಈ ಪ್ರತಿಭಟನಾ ನಿರತ ರೈತರ ತಂಡಕ್ಕೆ ಸುತ್ತಲಿನ 4-5 ಹಳ್ಳಿಗಳ ರೈತರು ಪಂಚಾಯಿತಿ ಚುನಾವಣೆಗೆ ನಾಮಪತ್ರಗಳನ್ನು ಸಲ್ಲಿಸದೆ ಬಹಿಷ್ಕಾರ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಚಳಿ ಗಾಳಿ ಮಳೆ ಬಿಸಿಲಿಗೂ ಜಗ್ಗದೆ ನೊಸಲಿಗೆ ವಿಜಯ ತಿಲಕ ವಿಡುವವರಿಗೂ ಸತ್ಯಾಗ್ರಹ ನಿಲ್ಲಿಸುವುದಿಲ್ಲವೆಂಬ ಪನವನ್ನ ತೋಡಲಾಗಿದೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಸರಿ ಬರಿಯುವ ಪತ್ರಕರ್ತರು ಬೇಕಿಲ್ಲ ಹೋರಾಡುವ ರೈತರು ಕೂಡ ಬೇಕಿಲ್ಲ ಎಂಬ ಪ್ರಸಂಗ ಈಗ ಬೆಳಕಿಗೆ ಬಂದಂತಾಗಿದೆ ಅಷ್ಟಕ್ಕೂ ಬಸವನ ಗುಡಿಯ ಮುಂದೆ ನಿತ್ಯ ದಾಸೋಹ ನಡೆದಿದ್ದು ಹೋರಾಟಕ್ಕೆ ಬೆಂಬಲ ನೀಡಿ ರೈತ ಸಾಗರ ಹರಿದು ಬರುತ್ತಿದೆ ಹೋರಾಟದ ಪುಟಗಳಲ್ಲಿ ಸ್ಫುಟವಾದ ಜಾಗ ಪಡೆಯುತ್ತಿದೆ ಎನ್ಆರ್ಬಿಸಿಯ ಶಾಖೆ 32 ಡಿಗ್ರಿ ಏರುತ್ತಿದ್ದು ಸರ್ಕಾರ ಕೆಳಗಿಳಿಯಬೇಕಿದ್ದು ಬೇಡಿಕೆ ಈಡೇರಬೇಕಿದೆ ಸರ್ಕಾರ ಈಗಲಾದರೂ ಮನೆಯುವುದೇ ಎಂಬುದನ್ನು ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಸುರೇಶ್ ಬಳಗಾನೂರು ಎಸ್9 ಟಿವಿ ಮಸ್ಕಿ